ಸಂಚಾರಿ ಪೊಲೀಸರು ಸಂಚಾರಿ ನಿಯಮವನ್ನ ಪಾಲಿಸಬೇಕು, ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಆದ್ರೆ ನಮ್ಮ ಬೆಂಗಳೂರಿನ ಸಂಚಾರಿ ಪೊಲೀಸರು ಅವೆಲ್ಲವನ್ನ ಮರೆತು ಸಾರ್ವಜನಿಕರನ್ನ ಲೂಟಿ ಹೊಡಿತಿದ್ದಾರೆ, ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹೊಡೆಯುವಂತ ಒಂದು ದೊಡ್ಡ ಮಾಫಿಯಾ ಮಾಡ್ತಾ ಇದ್ದಾರೆ. ಆ ಮಾಫಿಯಾ ಯಾವ ರೀತಿ ಇದೆ, ಪೊಲೀಸರೇ ರೌಡಿಗಳನ್ನ ಹಿಡ್ಕೊಂಡು ಆ ದಂಧೆ ಹೇಗ್ ನಡೆಸ್ತಾರೆ ಅನ್ನೋದ್ರ ಡೀಟೇಲ್ ಅನ್ನ ಕೊಡ್ತೀನಿ, ಸಾಕ್ಷಿ ಸಮೇತವಾಗಿ ಕೊಡ್ತೀನಿ, ಬನ್ನಿ. ಇಲ್ಲಿ ಒಂದಷ್ಟು ಜನ ಇದ್ದಾರೆ, ನಾನು ಕಳೆದ 3-4 ದಿನದಿಂದ ಇಲ್ಲಿ ಸಾಹಸ ಕಾರ್ಯಾಚರಣೆ ಮಾಡ್ತೀನಿ. ಇವರಿಲ್ಲಿ ಇನ್ಸ್ಪೆಕ್ಟರ್ ಕೈಯಲ್ಲಿ ಆಯ್ತಾ, ಇಲ್ಲಿ ಇನ್ಸ್ಪೆಕ್ಟರ್ ಕೈಯಲ್ಲಿ ಇಡಬೇಕಾದಂತ 750 ರೂಪಾಯಿ ಫೈನ್ ಕಟ್ಟಾ ಇದೀನಿ. ಅದು ನೋ ಪಾರ್ಕಿಂಗ್ ಅಲ್ಲಿ ಹತ್ಕೊಂಡು ಬಂದಿದ್ದೀನಿ. ನಿನ್ನತ್ರ ಮೆಷಿನ್ ಇದೆ, ಅದು ಹೆಂಗಿರುತ್ತೆ? ನಿನ್ನತ್ರ ಮೆಷಿನ್, ನೀನ್ ಯಾರು, ನೀನ್ ಯಾರು, ಯಾರು ನೀನು, ನಿನ್ಗೇನ್ ಅಧಿಕಾರ ಇದೆ ಇಲ್ಲಿ, ನಿನ್ಗೇನ್ ಅಧಿಕಾರ ಇದೆ? ನೀನ್ ಟ್ರಾಫಿಕ್ ಪೊಲೀಸಾ, ಟ್ರಾಫಿಕ್ ಪೊಲೀಸಾ ನೀನು ಹೇಳು, ನೀನ್ ಟ್ರಾಫಿಕ್ ಪೊಲೀಸಾ? ನೀನ್ ಹೆಂಗೆ ಟ್ರಾಫಿಕ್ ಪೊಲೀಸ್ ಪರವಾಗಿ ಬಿಲ್ ಎಷ್ಟಿಗೆ ತಗೊಳ್ತಿದ್ದೀರಿ? ಇಲ್ಲ ಇಲ್ಲ, ನಿಮ್ಮ ಗಾಡಿಯಲ್ಲಿ ಇದೆ, ಅದು ಹೆಂಗೆ ಅಕ್ರಮವಾಗಿ ನೀವು ಬಿಲ್ ಅನ್ನ ಇಟ್ಕೊಳ್ತೀರಾ? ನೀವೇನ್ ಸಂಚಾರಿ ಪೊಲೀಸರ? ಯಾಕೆ ಸಾರ್ವಜನಿಕರನ್ನ ಗೋಳೆ ಇಟ್ಕೊಳ್ತೀರಾ? ಹೆಂಗೆ ಸರ್ ಇವರು ಸಾರ್ವಜನಿಕ ನಿಮ್ಮ ಪರವಾಗಿ ಬಿಲ್ ಮಾಡ್ತಾರೆ? ಹೆಂಗೆ ಹೆಂಗೆ ಜನರನ್ನ ಲಂಚ ತಗೊಂಡು ಬಿಡ್ತಾರೆ? ಬನ್ನಿ ಬನ್ನಿ, ನಿನ್ ಕಳೆದ 4 ದಿನಗಳಿಂದ ಇಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿ. ಅಲ್ಲೊಬ್ರು ಹೋಗ್ತಾರೆ ಸರ್, ನೋಡಿ ಯಾವ ರೀತಿ ಕಳ್ಳರ ರೀತಿಯಲ್ಲಿ ಓಡ್ತಾರೆ ಅನ್ನುವಂಥದ್ದು, ಬರೀ ಕಳ್ಳತನದ ಕೆಲಸ. ಮೇಡಮ್, 650 ಬಿಲ್ ಇಲ್ಲ, 750 ಬಿಲ್ಲು, 650 ಕರಪ್ಷನ್, 750 ಗೌರ್ಮೆಂಟ್. ಗೌರ್ಮೆಂಟ್ ಎಷ್ಟು ಇಲ್ಲಿ? ಇನ್ನೊಂದು, ಇವರು ದಿನಕ್ಕೆ 200 ಗಾಡಿ ಎತ್ತಿದ್ರೆ ಬರೀ 5-10 ಗಾಡಿಗಳಿಗೆ ಮಾತ್ರ ಬಿಲ್ ಮಾಡ್ತಾರೆ. ಬಂದ್ರೆ ಇವ್ರದ್ದು ಪೂರ್ತಿಯಾಗಿ ಇವ್ರು ಯಾವ ರೀತಿ ಕರಪ್ಷನ್ ಮಾಡ್ತಿದ್ದಾರೆ, ಒಂಥರ ದನಗಳನ್ನ ಹೊತ್ಕೊಂಡು ಬಂದಂಗೆ ಗಾಡಿ ಬಗ್ಗೆ ಕೇರ್ ಇಲ್ಲದೆ ಇಲ್ಲಿ ಹಾಕ್ತಾರೆ. ಅಂದ್ರೆ ಇವ್ರು ಇಷ್ಟು ಟ್ರಿಪ್ ಅನ್ನ ಎತ್ಕೊಂಡು ಬರ್ಬೇಕು, ಅದರಲ್ಲಿ ಈ ಒಂದು 200 ಗಾಡಿನ ಎತ್ಕೊಂಡು ಬಂದ್ರೆ ಅದರಲ್ಲಿ 5-6 ಗಾಡಿಗೆ ಮಾತ್ರ ಇವರು ಬಿಲ್ ಹಾಕ್ತಾರೆ, ಉಳಿದಿದ್ದ ಎಲ್ಲವೂ ಕೂಡ ಲಂಚ ಪಡ್ಕೊಂಡು ಗಾಡಿನ ಬಿಡ್ತಾರೆ. ಇನ್ನೊಂದೇನಂದ್ರೆ ಇವರು ಯಾವ ರೀತಿ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡ್ತಾರೆ ಅಂದ್ರೆ ಬರೀ ಕರಪ್ಷನ್ ಟೆಂಡರ್ ಹಾಕೊಂಡು ಈ ರೀತಿ 3 ಟೋಪರ್ ಖಾಸಗಿ ಗಾಡಿಗಳನ್ನ ಇಟ್ಕೊಂಡು ಈ ಟ್ರಾಫಿಕ್ ಪೊಲೀಸರು ನೇರವಾಗಿ ಈ ಭ್ರಷ್ಟಾಚಾರದಲ್ಲಿ ತೊಡಕೊಂಡು ಈ ಹಣವನ್ನ ಇಲ್ಲಿಂದ ಕಮಿಷನರ್ ವರೆಗೆ ಕೊಡ್ತಾರೆ ಅಂತಾರೆ. ನಾನೀಗ ಇರೋದು ಇಂದಿರಾನಗರ ಸಂಚಾರಿ ಪೊಲೀಸ್ ವ್ಯಾಪ್ತಿಯಲ್ಲಿ, ಬರೀ ಇಂದಿರಾನಗರ ಸಂಚಾರಿ ಪೊಲೀಸ್ ವ್ಯಾಪ್ತಿಯಲ್ಲ, ಬೆಂಗಳೂರಿನ ಅಷ್ಟು ಟ್ರಾಫಿಕ್ ಪೊಲೀಸ್ ಎಲ್ಲೆಲ್ಲಿ ಟೋ ಮಾಡ್ಕೊಂಡು ತಗೊಂಡ್ ಬರ್ತಾರಲ್ಲ ಅಲ್ಲಿ ಎಲ್ಲಾ ಕಡೆ ಕೂಡ ದಂಧೆ ಮಾಡ್ತಾ ಇದಾರೆ, ಸರ್ಕಾರಕ್ಕೆ ಹಗಲ ದರೋಡೆ ಮಾಡ್ತಿದ್ದಾರೆ. ಇದರಲ್ಲಿ ಸಾರಿಗೆ ಸಚಿವರಿಗೂ ಕೂಡ ಪಾಲಿದೆಯಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿದಿನ ಇವರು ಜನರನ್ನ ಸಾರ್ವಜನಿಕರನ್ನ ಗೋಳೈಸ್ಕೊಳ್ತಾರೆ, ಪ್ರತಿದಿನ ಇಲ್ಲಿ ಜನರಿಂದ ಲೂಟಿ ಮಾಡ್ತಾರೆ. ಇವರು ಸರ್ಕಾರದಿಂದ ಟೆಂಡರ್ ಪಡ್ಕೊಳ್ತಾರೆ, ಟೆಂಡರ್ ಪಡ್ಕೊಳ್ಳುವಲ್ಲಿ ದೊಡ್ಡ ಹಗರಣ ಆಗಿರುತ್ತೆ. ಇವರು ಒಂದು ಆಫೀಸರ್ಗೆ, ಒಬ್ಬ ಆಫೀಸರ್ಗೆ ಎಷ್ಟೆಷ್ಟು ಕೊಡಬೇಕು, ಇಲ್ಲಿ ಕೂತಿರುವಂತ ಇನ್ಸ್ಪೆಕ್ಟರ್ಗೆ ಎಷ್ಟು ಕೊಡಬೇಕು, ಈ ಹುಡುಗರಿಗೆ ಎಷ್ಟು ಕೊಡಬೇಕು, ಇವೆಲ್ಲವೂ ಲೆಕ್ಕ ಆಗಿರುತ್ತೆ. ಆ ಲೆಕ್ಕ ಮಾಡಿಕೊಂಡು ಆಮೇಲೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅನ್ನುವಂಥ ಲೆಕ್ಕ ಕೂಡ ಇದೆ. ಇವತ್ತು ನಾವು ನ್ಯೂಸ್ 18 ಕನ್ನಡ ಸಾಕ್ಷಿ ಸಮೇತವಾಗಿ ನಿಮ್ಗೆ ಇದನ್ನ ಬಿಡಿಸ್ಕೊಟ್ಟಿದೀವಿ, ಯಾವ ರೀತಿ ಸಾರ್ವಜನಿಕರು ಗೋಳೈಕೊಳ್ತಾರೆ, ಇಂಥ ಟೈಗರ್ ಗಳನ್ನ, ಇಂಥ ಟೋಯಿಂಗ್ ಮೆಷಿನ್ ಗಳನ್ನ ಇಟ್ಕೊಂಡು ಸರ್ಕಾರಕ್ಕೂ ಮೋಸ ಮಾಡ್ತಿದ್ದಾರೆ, ಜನರಿಗೂ ಮೋಸ ಮಾಡ್ತಿದ್ದಾರೆ. ಈ ಬಗ್ಗೆ ಸಂಚಾರಿ ಸಾರಿಗೆ ಸಚಿವರು ಗಮನ ವಹಿಸಲೇಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ, ಬೆಂಗಳೂರು.